ಈಗ ತಾನೇ ನಮ್ಮ ಶ್ರೇಷ್ಠ ಕವಿ ಎಚ್ ಎಸ್ ಸುರೇಶ್ ಮೂರ್ತಿ ಅವರು ಹೇಳಿದೆ, ಅವ್ರು ಒಂದು ಮಾತು ಹೇಳಿದ್ರು, ನಮಗೆ ಆಯುಷ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಂತೆ. ಕೆಲವು ಸಲ ಅನ್ಸುತ್ತೆ ಜಾಸ್ತಿ ಆಗ್ಬೇಕು ಆಯಸ್ಸು, ನಮ್ಮ ಕಣ್ಣು ಮುಂದೆ ಈ ಥರ ಮಕ್ಕಳೆಲ್ಲ ಹೋಗ್ತಾರಲ್ಲ. ಈ ಮಗು ನಿಜವಾದ ಮಗುವಿಂದ ನೋಡಿದ್ರು, ಅವ್ರ ತಂದೆ ನಾರಾಯಣ ಸ್ವಾಮಿ ಕನ್ನಡಪ್ರಭ ನಮ್ಮ ಸಿನಿಮಾ ಸಂಚಿಕೆ ಅವ್ರು ನಡೆಸ್ತಾ ಇದ್ರು. ಎಂಥ ಜರ್ನಲಿಸ್ಟ್ ಅವರು! ಇವತ್ತು ಅಪರ್ಣಾ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅವರಿಂದ! ಒಬ್ಬ ಜರ್ನಲಿಸ್ಟಾಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನು ಇರ್ತಾ ಇಲ್ಲ. ಅಲ್ಲಿ ನಾವು ಹೇಗಿರಬೇಕು, ಏನಿರಬೇಕು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವ್ರ ತಂದೆಯೂ ಒಬ್ಬರು. ಸಾವಿರಾರು ಜನಕ್ಕೆ ಆ ಥರ ಅವರು ಮುದ್ದಾದ ಹೇಳುವಾಗ ಮಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಅಪರ್ಣಾ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ, ಪದಕ್ಕಾಗಿ ಹುಡುಕಾಡಲೇಬೇಕಾಗಿರಲಿಲ್ಲ, ತಾನೇ ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ನೇರ ಜನಗಳ ಹೃದಯ ಮುಟ್ತಾ ಇತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ ನಾನು, ನೋಡಿಲ್ಲ. ಆ ನಗುಮುಖ, ಇನ್ನು ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಆ ಮಗು ಬಗ್ಗೆ ಎಷ್ಟೇ ಹೇಳ್ತಾ ಹೋದರೂ ಇನ್ನೂ ಹೇಳಬೇಕು, ಇನ್ನೂ ಹೇಳಬೇಕು ಅನಿಸುತ್ತೆ. ಜೀವನದಲ್ಲಿ ತುಂಬ ನೋವು, ಆ ನೋವುಗಳನ್ನ ಮೆಟ್ಟಿ ನಿಂತು ತನ್ನ ಬದುಕು ತನಗೇ ಇರಲಿ, ಬೇರೆಯವ್ರ ಬದುಕು ಹಸನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಅದನ್ನು ಮಾತಾಡ್ತಿದ್ದು ಹಾಗೆ ಮುಟ್ಬೋದು. ಜನಮಾನಸವನ್ನು ಕೊಡಾಗ ಅವರ ಹೃದಯ ಮುಟ್ಟು ಹಾಗೆ ಮಾತಾಡೋದನ್ನು ಕಲ್ತ್ಕೊಳ್ಳಿ. ಅದೇ ಅವ್ರ ಬಗ್ಗೆ ಇಷ್ಟಕ್ಕೆಲ್ಲ ಶಕ್ತಿ ಅವಳ ಪತಿ, ಅಂಥ ತಂದೆ ಅಂಥ ಪತಿ, ಬಹಳ ಅಪರೂಪ ವ್ಯಕ್ತಿಗಳೊಬ್ಬರು ಸಿಗುತ್ತೆ. ಅಂಥ ಅದೃಷ್ಟ ಈ ಅಪರ್ಣ ಮಾಡಿತ್ತು. ಮಗು ಎಲ್ಲೇ ಇರಲಿ, ಅವಳಾತ್ಮ ತನ್ನ ಸುತ್ತಮುತ್ತ ಇದ್ದರು ತನಗೆ ಹತ್ತಿರವಾದರು ಅವರು ಯಾವತ್ತೂ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಅಂಥ ಆತ್ಮಕ್ಕೆ ನಾ ಶಾಂತಿ ಕೊಡ್ತೀನಿ. ಇನ್ನೇನು ಹೇಳ್ಕೊಳ್ಳಿ, ಮಗು ನನ್ನ ಮಗು, ನನ್ನಿಂದ ದೂರ ಆಗಿದೆ, ದೂರ ಹೋದರೂ ಇಲ್ಲಿ ಹತ್ತಿರದಲ್ಲೇ ಇರುತ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.